ಶರಣರೇ, ತಮ್ಮೆಲ್ಲರಿಗೂ ವಚನವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಪಾಡ್ಕಾಸ್ಟ್ನಲ್ಲಿ ಅಕ್ಕನವರ ವಚನ ಹಾಗೂ ಅದರ ಭಾವಾರ್ಥವನ್ನ ತಿಳಿಯೋಣ. ವಚನವು ಹೀಗಿದೆ: ಪಂಚೇಂದ್ರಿಯ ಸಪ್ತಧಾತು ಅಷ್ಟಮದ ಕೊಂದು ಕೂಗಿತ್ತು, ಹರಿಬ್ರಹ್ಮರ ಬಲುಹ ಮುರಿದು ಕೊಂದು ಕೂಗಿತಲ್ಲ, ಮಹಾಋಷಿಯರ ತಪವ ಕೆಡಿಸಿ ಕೊಂದು ಕೂಗಿತಲ್ಲ, ಚನ್ನಮಲ್ಲಿಕಾರ್ಜುನ ನಂಗೆ ಶರಣೆಂದು ನಂಬಿ ಮರೆ ಹೊಕ್ಕೆಡೆ ಅಂಜಿ ನಿಂದುದಲ್ಲ. ಪಂಚೇಂದ್ರಿಯ ಸಪ್ತಧಾತು ಅಷ್ಟಮದ ಕೊಂದು ಕೂಗಿತ್ತು, ಹರಿಬ್ರಹ್ಮರ ಬಲುಹ ಮುರಿದು ಕೊಂದು ಕೂಗಿತಲ್ಲ, ಮಹಾಋಷಿಯರ ತಪವ ಕೆಡಿಸಿ ಕೊಂದು ಕೂಗಿತಲ್ಲ, ಚನ್ನಮಲ್ಲಿಕಾರ್ಜುನ ನಂಗೆ ಶರಣೆಂದು ನಂಬಿ ಮರೆ ಹೊಕ್ಕಡೆ ಅಂಜಿ ನಿಂದುದಲ್ಲ. ದೇಹೇಂದ್ರಿಯ ವಿಲಾಸದೊಂದಿಗೆ ಮಾಯೆಯ ಚಲ್ಲಾಟ ನಡೆಯುತ್ತಲೇ ಇರುತ್ತದೆ. ದೇಹದಲ್ಲಿ ಗುದ, ಗುಹ್ಯ, ಪಾದ, ಪಾಣಿ, ಮುಖ ಈ ಐದು ಕರ್ಮೇಂದ್ರಿಯಗಳು. ಮೂಗು, ನಾಲಿಗೆ, ಕಣ್ಣು, ಚರ್ಮ, ಕಿವಿ ಈ ಐದು ಜ್ಞಾನೇಂದ್ರಿಯಗಳು. ದೇಹ ಬೆಳವಣಿಗೆಗೆ, ದೇಹೋತ್ಪತ್ತಿಗೆ ಕಾರಣವಾದ ಸಪ್ತಧಾತುಗಳು ರಸ, ರುಧಿರ, ಮಾಂಸ, ಮೇದಸ್ಸು, ಅಸ್ಥಿ, ಮಜ್ಜ ಮತ್ತು ವೀರ್ಯ. ಇನ್ನು ಅಷ್ಟಮದಗಳೆಂದರೆ ಕುಲ, ಛಲ, ಧನ, ರೂಪ, ಯೌವನ, ವಿದ್ಯಾ, ರಾಜ್ಯ, ತಪೋಮದಗಳು. ಈ ಪಂಚೇಂದ್ರಿಯಗಳಿಂದ, ಸಪ್ತಧಾತುಗಳಿಂದ, ಅಷ್ಟಮದಗಳಿಂದ ಮಾಯೆ ಜೀವವನ್ನ ಕಂಗೆಡಿಸುತ್ತದೆ. ಕೊನೆಗೆ ಜೀವಾತ್ಮನನ್ನ ಕೊಂದು ತನ್ನ ಜಯವನ್ನೇ ಸಾರುತ್ತದೆ. ಈ ಮಾಯಾಂಗನೇ ಬಲ್ಲಿದರಾದ ಹರಿ ಬ್ರಹ್ಮರ ಶಕ್ತಿಯನ್ನ ಸಹ ನಾಶಗೊಳಿಸಿ ವಿಡಂಬಿಸುತ್ತಾಳೆ. ಮಹಾ ಋಷಿ ಮುನಿಗಳ ತಪಸ್ಸನ್ನ ಕೆಡಿಸಿ ಅವರ ಗುರಿಯನ್ನ ಹಾಳು ಮಾಡಿ ತನ್ನ ವಿಜಯವನ್ನೇ ಕೂಗಿ ಹೇಳುತ್ತದೆ ಈ ಮಾಯೆ. ಆದರೆ ದೇವ ಚನ್ನಮಲ್ಲಿಕಾರ್ಜುನನಿಗೆ ಶರಣಾಗಿ ಶರಣೆಂದು ನಂಬಿ ಮರೆ ಹೊಕ್ಕಡೆ ಆ ಮಾಯೆ ಅಂಜಿ ನಿಲ್ಲುತ್ತದೆ. ನಿರಂಜನ, ನಿರ್ಗುಣ, ಕಾಮಾರಿ ಪರಶಿವನ ಮುಂದೆ ಮಾಯೆಯ ಆಟ ನಿಲ್ಲುತ್ತದೆ ಎಂಬುದನ್ನ ನಾವು ತಿಳಿಯಬೇಕು, ಶಿವನನ್ನ ನಂಬಬೇಕು. ಪಂಚೇಂದ್ರಿಯ ಸಪ್ತಧಾತು ಅಷ್ಟಮದ ಕೊಂದು ಕೂಗಿತ್ತು, ಹರಿಬ್ರಹ್ಮರ ಬಲುಹ ಮುರಿದು ಕೊಂದು ಕೂಗಿತಲ್ಲ, ಮಹಾಋಷಿಯರ ತಪವ ಕೆಡಿಸಿ ಕೊಂದು ಕೂಗಿತಲ್ಲ, ಚನ್ನಮಲ್ಲಿಕಾರ್ಜುನ ನಂಗೆ ಶರಣೆಂದು ನಂಬಿ ಮರೆ ಹೊಕ್ಕಡೆ ಅಂಜಿ ನಿಂದುದಲ್ಲ. ಮರೆ ಹೊಕ್ಕಡೆ ಅಂಜಿ ನಿಂದುದಲ್ಲ. ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದ.